ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೌತೆ ಬೀಜದಿಂದ ತಂಬುಳಿ ಹೇಗೆ ಮಾಡೋದು ಅಂತ ಸೌತೆ ಬೀಜ ತಂಬುಳಿಗೆ ಮಂಗ್ಳೂರು ಸೌತೆಕಾಯಿ ತೊಗೊಂಡಿದ್ದೀನಿ ಈ ಥರ ಎಲ್ಲೋ ಕಲರ್ ಇರೋಂಥದ್ದೇ ತಗೊಬೇಕು ಗ್ರೀನ್ ಕಲರ್ ಇರೋ ಸೌತೆಕಾಯಿ ತೊಗೊಂಡ್ರೆ ತಂಬುಳಿ ಕಹಿ ಬಂದುಬಿಡುತ್ತೆ ಹೀಗೆ ಮಧ್ಯದಲ್ಲಿರೋ ತಿರುಳು ಮತ್ತು ಬೀಜನೆಲ್ಲ ತೆಗೆದಿಟ್ಕೊಂಡಿರಬೇಕು ಇದನ್ನು ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ನಾನು ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ ಹಾಕ್ಕೊಬೇಕು ನಾನಿಲ್ಲಿ ಮೂರು ಮೆಣಸು ಹಾಕ್ತಾಯಿದ್ದೀನಿ ಮತ್ತು ಅರ್ಧ ಚಮಚದಷ್ಟು ಜೀರಿಗೆ ಹಾಕೊಬೇಕು ಎರಡು ಚಮಚದಷ್ಟು ಕಾಯಿ ತುರಿ ಹಾಕ್ಕೊಬೇಕು ಕಾಯಿ ತುರಿ ಸ್ವಲ್ಪ ಕಡಿಮೆನೇ ಇದ್ದಿರಲಿ ಇಷ್ಟು ಕಾಯಿ ತುರಿ ಹಾಕ್ಕೊಂಡ್ರೆ ಸಾಕಾಗುತ್ತೆ ಇದನ್ನು ನುಣ್ಣಗೆ ರುಬ್ಕೊಬೇಕು ಇವಾಗ ರುಬ್ಬಿರೋವಂಥ ಮಿಶ್ರಣ ಈ ಥರ ರೆಡಿಯಾಗಿದೆ ಇದನ್ನು ಸ್ಟ್ರೈನರಿಂದ ಸೋಸ್ಕೊಳ್ತೀನಿ ಸೋಸ್ಕೊಂಡಿರೋಂಥ ತಂಬಳಿ ಮಿಶ್ರಣ ಈ ಥರ ರೆಡಿಯಾಗಿದೆ ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಚಮಚದಷ್ಟು ಹಾಕಿದ್ದೀನಿ ಉಪ್ಪು ಇದಕ್ಕೆ ಕಡ್ದಿಟ್ಕೊಂಡಿರೋಂಥ ಮಜ್ಜಿಗೆ ಹಾಕ್ತೀನಿ ಇವಾಗ ಮಜ್ಜಿಗೆ ಎಷ್ಟು ಬೇಕಾದ್ರೂ ಹಾಕೊಬೋದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಸ್ವಲ್ಪ ತೆಳಗ್ ಮಾಡ್ಕೊಳ್ಳೋಂಗಿದ್ರೆ ತೆಳುಗೆ ಮಾಡ್ಕೊಬೋದು ಮಜ್ಜಿಗೆ ಹಾಕಿ ಆದಮೇಲೆ ಒಂದ್ಸಲ ಚೆನ್ನಾಗಿ ಮಗಿಸ್ಬೇಕು ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು ಇಷ್ಟು ತೆಳ್ಳಗಿದ್ರೆ ಸಾಕಾಗುತ್ತೆ ಸೌತೆ ಬೀಜದ ತಂಬಳಿಗೆ ಸಾಸಿವೆ ಜೀರಿಗೆ ಕರಿಬೇವಿನಿಂದ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಹಾಕಿ ಆದಮೇಲೆ ಚೆನ್ನಾಗಿ ಕಲ್ಕೊಬೇಕು ಇದು ಪಿತ್ತನಾಶಕ ಇದನ್ನು ಹಾಗೆ ಕೂಡ ಕುಡಿಬೋದು ಅನ್ನ ಜೊತೆ ಕಲಿಸ್ಕೊಂಡು ಊಟ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈಗ ಸೌತೆ ಬೀಜದ ತಂಬುಳಿ ಊಟಕ್ಕೆ ರೆಡಿಯಾಗಿದೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು